ಜಯನಗರ ಕ್ಷೇತ್ರದ ಬೈಸಂದ್ರ ವಾರ್ಡಿನ ನಲ್ಲಿ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ರಸೂಲ್ ಹಾಗೂ ಇರ್ಫಾನ್ ಪಾಷಾ ಅವರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಹರಿಪ್ರಸಾದ್ ಗೆಲ್ಲಿಸುವುದೇ ನಮ್ಮ ಗುರಿ ಎಂದು ಹೇಳಿದರು. ಶಾಸಕರಾದ ರಾಮಲಿಂಗಾರೆಡ್ಡಿ, ಸೋಮಿರೆಡ್ಡಿ, ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ರಸೂಲ್ ಹಾಗೂ ಇರ್ಫಾನ್ ಪಾಷಾ ಅವರು ಜನರಲ್ಲಿ ಪಕ್ಷದ ಬಗ್ಗೆ ತಿಳಿಸಿ ಅಭ್ಯರ್ಥಿ ಪರ ಮತ ಹಾಕುವಂತೆ ಮನವಿ ಮಾಡಿದರು. ಸಾವಿರಾರು ಜನರು ಆಗಮಿಸಿ ರಸ್ತೆಯಲ್ಲಿ ಮತದಾರರು ನಮ್ಮ ನೆಚ್ಚಿನ ನಾಯಕರು ಆಗಮಿಸಿರುವುದಕ್ಕೆ ಹೂವು ಹಾರ ಹಾಕಿ ಸಂಭ್ರಮಿಸಿದರು. ಗಂಟೆಯಿಂದ ಸುಮಾರು ಈಗ ಆಯಿತು, 9-10 ಗಂಟೆ ಆಯಿತು. ಸೊ ಈಗ ನಾವು ಪ್ರತಿಯೊಂದು ಏರಿಯಾನೂ ವಾರ್ಡ್ ಹೋಗಿ ಜನರು ಪ್ರತಿಯೊಬ್ಬರು ಅಷ್ಟೇ, ಮಹಿಳೆಯರು, ಯುವಕರು ಎಲ್ಲರೂ ಬಹಳ ಬೆಂಬಲ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಜಂಟಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾದಂಥ ಶ್ರೀ ಹರಿಪ್ರಸಾದ್ ಸರ್ ಅವ್ರಿಗೆ. ನೋಡಿ, ಅವರು ಬಹಳ ವರ್ಷ, ಸುಮಾರು 40 ವರ್ಷ ನಮ್ಮ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ನಮ್ಮ ಧ್ವನಿಯಾಗಿದ್ದಾರೆ, ನಮ್ಮ ರಾಜ್ಯದ ಧ್ವನಿಯಾಗಿದ್ದಾರೆ. ಪಾರ್ಲಿಮೆಂಟಲ್ಲಿ 4 ಬಾರಿ ಅವರು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಇಂಥ ಅವರು ನಮ್ಮ ಜನಪ್ರತಿನಿಧಿಯಾಗಿ ನಮ್ಮ ಎಂ ಪಿ ಆಗೋಕ್ಕೆ ನಮಗೆ ಆ್ಯಕ್ಚುಲಿ ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸ್ಬೇಕು. ಈ ಕಡೆ ನೀವು ನೋಡಿ, ಬಿ ಜೆ ಪಿ ಅಭ್ಯರ್ಥಿ ಬಗ್ಗೆ ಎಲ್ರಿಗೂ ಗೊತ್ತಿರ್ಬೋದು, ಮಹಿಳಾ ವಿರೋಧಿ, ಮಹಿಳಾ ಮೀಸಲಾತಿ ಬೇಡ, ಅಂಬೇಡ್ಕರ್ ಸ್ಟ್ಯಾಚುನೆಲ್ಲ ಒಡೆದಾಕಬೇಕು, ಮತ್ತು ಮುಸಲ್ಮಾನ್ ವಿರೋಧಿ, ಇಂಥವರು ಇದ್ದರೆ ಜನ ಹೇಗೆ ಮಂಗಳೂರು ಥರ ಮಾಡ್ಬಿಡ್ತಾರೆ ನಮ್ಮ ಬೆಂಗಳೂರನ್ನ. ದಯವಿಟ್ಟು ನೀವು ನಿಮ್ಮ ಮತ ಅನ್ನೋದು, ಇದು ನಿಮ್ಮ, ಇಟ್ ಈಸ್ ಯುವರ್ ವೆಪನ್, ನಿಮ್ಮ ಯಂತ್ರ ಇದು, ಹಸ್ತ್ರ. ದಯವಿಟ್ಟು ಇದು ಬಹಳ ಜವಾಬ್ದಾರಿಯಿಂದ ನೀವು ಹಾಕಬೇಕಾಗುತ್ತೆ. ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಸೌಮ್ಯ ಮೇಡಮ್ ಅವರು ಹಾಗೂ ನಮ್ಮ ತಂದೆ ಆದ ಶ್ರೀ ಎ ಮೊಹಮ್ಮದ್ ರಸೂಲ್ ಅವರೆಲ್ಲರ ನೇತೃತ್ವದಲ್ಲಿ ಇವತ್ತು ಸಾವಿರಾರು ಜನಸಂಖ್ಯೆಯಲ್ಲಿ ಇವತ್ತು ಬೈಸಂದ್ರ ವಾರ್ಡಿಂದ ಇವತ್ತು ಪ್ರಚಾರದ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಒಂದು ಸಾವಿರಾರು ಜನಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೂ ಇದೇನು ಹರಿಪ್ರಸಾದ್ ಸರ್ ಬಗ್ಗೆ ಎಲ್ರಿಗೂ ಗೊತ್ತಿರೋದ ವಿಚಾರ, ಅವರು 3 ಸತಿ ರಾಜ್ಯಸಭಾ ಆಗಿದ್ದಾರೆ, ಮತ್ತು 1 ಸ AICC ಸೆಕ್ರೆಟ್ರಿ ಆಗಿದ್ದಾರೆ. ಹಾಗೂ ಇವಾಗ ಅವ್ರಿಗೆ ಅವಕಾಶ ಬಂದಿದೆ, ಈ ಸತಿ ಎಲ್ಲರೂ ಸೇರಿ ನಾವು ಎಲ್ಲ ಮೈನಾರಿಟೀಸು, ಎಲ್ಲರೂ ದಲಿತರು ಎಲ್ಲರೂ ಸೇರಿ ನಾವು ತೀರ್ಮಾನ ಮಾಡಿದ್ದೀವಿ ಹರಿಪ್ರಸಾದ್ ಸರ್ಗೆ ಗೆಲ್ಲಿಸಬೇಕು ಅಂತ. ಅದು ತುಂಬ ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ಇದರಲ್ಲಿ ನಾವು ಗೆಲ್ಲಿಸ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆಲ್ಲ ಏನಿಲ್ಲ, ಇವಾಗ ಬೆಂಗಳೂರು ಸೌತಿಂದ ಬಂದು ಬಿ ಕೆ ಹರಿಪ್ರಸಾದ್ ಸಾಹೇಬರು ಎಲೆಕ್ಟ್ ಆಗೇ ಆಗ್ತಾರೆ, ಅದ ವಿಶ್ವಾಸ ನಂಬಿಕೆ ನಮಗಿದೆ. ಹಾಗೂ ಸೆಂಟ್ರಲಲ್ಲಿ ಪ್ರಧಾನಿ ರಾಹುಲ್ ಗಾಂಧಿ PM ಆಗೇ ಆಗ್ತಾರಂತ ನಮಗೆ ಎಲ್ಲರದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಇದ್ದೇ ಇದೆ.